ಹಲೋ ಸ್ನೇಹಿತರೆ, ಎರಡಿಗೂ ನಮಸ್ಕಾರ. ಇವಾಗ ತಾನೇ ಒಂದು ಪ್ರೊಫೈಲ್ ಡೀಟೇಲ್ಸ್ ಕೂಡ ಶೇರ್ ಮಾಡಿದ್ದಾರೆ. ಪ್ರೊಫೈಲ್ ಬಂದಿರೋದು ಬೆಂಗಳೂರಿನ ಒಂದು ಕೋರಮಂಗಲದಿಂದ ಅಂತೇಳಿ ಮಾಹಿತಿ ಕೂಡ ತಿಳಿಸಿದ್ದಾರೆ. ಖಂಡಿತವಾಗಲೂ ಈ ಒಂದು ಪ್ರೊಫೈಲ್ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಕೊಡಿ. ಹಾಗೆಯೇ ಇವರ ಬಗ್ಗೆ ಒಂದು ಜಾಸ್ತಿ ಏನಾದರೂ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಖಂಡಿತವಾಗಲೂ ನೀವು ಚಾನಲ್ಗೆ ಜಾಯ್ನಿಂಗ್ ಆದರೆ ಫಸ್ಟ್ ಪ್ರಿಯೋರಿಟಿ ನಿಮಗೆ ಕೂಡ ಸಿಗುತ್ತೆ. ಸೊ ಆವಾಗ ಆಟೋಮೆಟಿಕ್ಲಿ ಅವರ ಒಂದು ಡೀಟೇಲ್ಸ್ ಎಲ್ಲ ಕೂಡ ಪ್ರೊವೈಡ್ ಕೂಡ ಮಾಡ್ತಾ ಹೋಗ್ತೇವೆ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಹೇಗಿದೆ ಅಂತೇಳಿ ತಿಳಿಸ್ತಾ ಹೋಗ್ತೇನೆ. ಇವರ ಹೆಸರು ಸೌಮ್ಯ ಅಂತೇಳಿ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಇವರ ಒಂದು ವಯಸ್ಸು ನೋಡೋದಾದರೆ 32 ನಡೀತಿದೆ ಅಂತೇಳಿ ಮಾಹಿತಿ ಕೂಡ ತಿಳಿಸಿದ್ದಾರೆ. ಗಂಡನ ಒಂದು ಕೆಲಸ ನೋಡೋದಾದರೆ ಕಾರ್ ಒಂದು ಫ್ರಾಂಚೈಸಿ ಓನರ್ ಕೂಡ ಹೌದು ಅಂತೇಳಿ ಮಾಹಿತಿ ಕೂಡ ತಿಳಿಸಿದ್ದಾರೆ. ಇವರ ಒಂದು ಕಷ್ಟ ಕೂಡ ಹೇಗಿದೆ ಅಂತೇಳಿ ಮಾಹಿತಿ ಹೇಳಿದ್ದಾರೆ. ಫ್ರೆಂಡ್ಸ್, ಗಂಡನಿಂದ ಒಂದು ಜಿಲೇಬಿಗೆ ಸುಖ ಇಲ್ಲದೆ ಒಂದು ತುಂಬಾ ಕಷ್ಟ ಕೂಡ ಆಗ್ತಿದೆ ಅಂತೇಳಿ ಒಂದು ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಜೊತೆಯಲ್ಲಿ ನನ್ನ ಒಂದು ಬಯಕೆ ಕೂಡ ಹೇಗಿದೆ ಅಂತೇಳಿ ಮಾಹಿತಿ ತಿಳಿಸಿದ್ದಾರೆ. ಬಗ್ಗಿಸಿ ಒಂದು ಚೆನ್ನಾಗಿ ಸುಖ ಕೊಡುವ ಗಂಡು ಬೇಕಾಗಿದ್ದಾನೆ ಅಂತೇಳಿ ಒಂದು ಎಕ್ಸ್ಪೆಕ್ಟೇಷನ್ನ ಕೂಡ ಕಳಿಸಿದ್ದಾರೆ. ಹಾಗೆಯೇ ಇವರ ಒಂದು ಅವಕಾಶ ನೋಡೋದಾದರೆ ಮೊದಲು ಒಂದು ವಿಡಿಯೋ ಕಾಲ್ ಮಾಡಿ ಎಲ್ಲ ಒಂದು ತೋರಿಸು, ಆಫ್ಟರ್ ದಟ್ ಆ ಒಂದು ಗಂಡು ಏನಾದರೂ ಇಷ್ಟ ಆಗಿದ್ದರೆ ನಾನು ಖಂಡಿತವಾಗಲೂ ನಿಮ್ಮ ಒಂದು ಡೀಟೇಲ್ಸ್ನ ಕೂಡ ಕಲೆಕ್ಟ್ ಮಾಡ್ಕೊತೇನೆ ಅಂತೇಳಿ ಮಾಹಿತಿ ಕೂಡ ತಿಳಿಸಿದ್ದಾರೆ. ಹಾಗೆಯೇ 36x50 ಒಂದು ಸ್ಕ್ವೇರ್ ಫೀಟಲ್ಲಿ ತಮ್ಮ ಒಂದು ಮನೆಯನ್ನು ಕೂಡ ಬಿಲ್ಡ್ ಮಾಡಿದ್ದೇವೆ ಅಂತೇಳಿ ಮಾಹಿತಿ ಕೂಡ ತಿಳಿಸಿದ್ದಾರೆ. ಅದರ ಒಂದು ರಿವ್ಯೂ ಕೂಡ ಹೇಗಿದೆ ಏನಂತೇಳಿ ನಿಮಗೆ ಕಂಪ್ಲೀಟಾಗಿ ಕೂಡ ಮಾಹಿತಿ ಕೂಡ ತಿಳಿಸ್ತಾ ಹೋಗ್ತೇನೆ. ಹಾಗೆಯೇ ಯಜಮಾನನನ್ನು ಕಟ್ಟಿಕೊಂಡು ಎದುರಿಸುತ್ತಿರುವ ಒಂದು ಕಷ್ಟಗಳು ಹೀಗೆಲ್ಲ ಇದೆ ಅಂತೇಳಿ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ, ಜೀವನದಲ್ಲಿ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಆಲ್ಮೋಸ್ಟ್ ಪ್ರಾಬ್ಲಮ್ ಅನ್ನೋದಿರುತ್ತೆ. ಸೊ ಇವರಿಗೂ ಕೂಡ ಈ ರೀತಿಯಾಗಿ ಪ್ರಾಬ್ಲಮ್ಸ್ ಕೂಡ ಇದ್ದಾವೆ ಅಂತೇಳಿ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಊರಲ್ಲೇ ನನ್ನಂಥ ಒಂದು ಸುಂದರಿ ಯಾರೂ ಇರಲಿಲ್ಲ. ಯಜಮಾನ ತುಂಬ ಒಂದು ಶ್ರೀಮಂತ, ಒಳ್ಳೆಯ ಒಂದು ದುಡ್ಡು ಇದೆ ಅಂತೇಳಿ ಆಲ್ಮೋಸ್ಟ್ ಅದನ್ನೆಲ್ಲ ಕೂಡ ನೋಡಿ ಮನೆಯಲ್ಲಿ ವಿವಾಹ ಕೂಡ ಮಾಡಿಕೊಟ್ರು. ಹಾಗೆಯೇ ನನ್ನ ಒಂದು ಗಂಡ ಬರೇ ಒಳ್ಳೆ ಚೆನ್ನಾಗಿ ಇರುವ ಅಂದರೆ ಬೇರೆ ಬೇರೆ ಒಂದು ಚೆನ್ನಾಗಿ ಟೈಟ್ ಇರುವಂಥ ಒಂದು ತೂತುಗಳ ಹಿಂದೆ ಬಿದ್ದಿದ್ದಾನೆ. ಸೊ ಹಾಗಾಗಿ ನನಗೆ ಆಲ್ಮೋಸ್ಟು ಸುಖನೇ ಕೊಡ್ತಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ದುಡ್ಡು ಕೂಡ ತುಂಬಾ ಚೆಲ್ತಾನೆ, ಹಾಗೆಯೇ ಅದರ ಒಂದು ಸುಖ ಕೂಡ ಅನುಭವಿಸ್ತಾನೆ. ಸೊ ಹಾಗಾಗಿ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಅವನಿಗೆ ಜಾಸ್ತಿ ಇಲ್ಲ. ಸೊ ನನಗೆ ನೋಡಿದರೆ ಅವರಿಂದ ಒಂದು ಚೂರು ಕೂಡ ನೆಮ್ಮದಿ ಸಿಗುತ್ತಿಲ್ಲ ಅಂತೇಳಿ ತಮ್ಮ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ನನ್ನ ಒಂದು ತೂತಿನ ದಾಹ ಕಡಿಮೆ ಮಾಡಲು ಒಬ್ಬ ವರನ ಅವಶ್ಯಕತೆ ಕೂಡ ಇದೆ. ಯಾರಾದರೂ ಒಬ್ಬ ಒಳ್ಳೆ ಗಂಡು ಇದ್ದರೆ ಖಂಡಿತವಾಗಲೂ ನೀವು ಕರೆ ಕೂಡ ಮಾಡಿ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಗೂಟ ಮಾತ್ರ ಯಾರಿಗೂ ಕೂಡ ತಿಂಗಿರಬಾರದು ಅಂತೇಳಿ ಒಂದು ಕಂಡೀಷನ್ನ ಕೂಡ ಹಾಕಿದ್ದಾರೆ. ಫ್ರೆಂಡ್ಸ್, ಇದಿಷ್ಟು ಅವರ ಒಂದು ಜೀವನದಲ್ಲಿ ಎದುರಿಸುತ್ತಿರುವ ಒಂದು ಕಷ್ಟ. ಮತ್ತು ಈ ರೀತಿಯಾದ ಒಬ್ಬ ಗಂಡು ಇದ್ದರೆ ಖಂಡಿತವಾಗಲೂ ನಾನು ಒಪ್ಪಿಕೊಂಡು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತೇಳಿ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇದು ಅವರ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಹೋಮ್ ಕೂಡ ಆಗಿರುತ್ತದೆ. ಫ್ರೆಂಡ್ಸ್, ಇದು ಒಂದು ಟೋಟಲ್ ಏರಿಯಾ ಬಂದುಬಿಟ್ಟು 1800 ಒಂದು ಸ್ಕ್ವೇರ್ ಫೀಟಲ್ಲಿ ತಮ್ಮ ಒಂದು ಮನೆಯನ್ನು ಕೂಡ ಬಿಲ್ಡ್ ಮಾಡಿಕೊಂಡಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಒಟ್ಟಾರೆಯಾಗಿ ಆ ಒಂದು ಬಿಲ್ಡಿಂಗ್ನ ಒಂದು ವ್ಯಾಲ್ಯೂ ನೋಡೋದಾದರೆ 1.15 ಕ್ರೋಡ್ ತನಕ ಅದರ ಒಂದು ಬಿಲ್ಡಿಂಗ್ ವ್ಯಾಲ್ಯುವೇಷನ್ ಕೂಡ ಬರುತ್ತದೆ ಅಂತೇಳಿ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ಬಿಲ್ಡಿಂಗ್ ಇರೋದು 36x50 ಸ್ಕ್ವೇರ್ ಫೀಟಲ್ಲಿ ತಮ್ಮ ಒಂದು ಬಿಲ್ಡಿಂಗ್ನ ಕೂಡ ಕಟ್ಟಿಸಿದ್ದಾರೆ. ಫ್ರೆಂಡ್ಸ್, ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಪಾರ್ಕಿಂಗ್ ಏರಿಯಾ ಇರುತ್ತೆ, ಮತ್ತು ಲೆಫ್ಟಲ್ಲಿ ಹೋದರೆ ನಿಮಗೆ ಆಲ್ಮೋಸ್ಟ್ ಒಂದು ಕಿಚನ್ ಸಿಗುತ್ತೆ. ಮತ್ತು ಇದರಲ್ಲಿ ಟೋಟಲ್ ಆಗಿ ಒಂದು 3BHK ಒಂದು ಮನೆ ಕೂಡ ಆಗಿರ್ತದೆ ಅಂತೇಳಿ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಡೈನಿಂಗ್ ಆಗಿರ್ಬೋದು ಮತ್ತು ಒಂದು ಹಾಲ್ ರೂಮ್ ಆಗಿರ್ಬೋದು ಅದೆಲ್ಲ ಕೂಡ ತುಂಬಾ ಒಂದು ಚೆನ್ನಾಗಿ ಕೂಡ ಕಟ್ಟಿಸಿದ್ದೇವೆ ಅಂತೇಳಿ, ಅಂದರೆ ಇನ್ನರ್ ಒಂದು ವರ್ಕ್ ಕೂಡ ತುಂಬಾ ಚೆನ್ನಾಗಿ ಕೂಡ ಮಾಡಿಸಿದ್ದೇವೆ ಅಂತೇಳಿ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದೇನು ನೋಡ್ತಿದ್ರಲ್ಲ, ಇದು ಅವರ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಹೀಗಿದೆ ಅಂತೇಳಿ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಆಲ್ಮೋಸ್ಟು ಗಂಡ ಮತ್ತು ಹೆಂಡತಿ ಇಬ್ಬರೇ ಮಲಗುತ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಸಮ್ಟೈಮ್ಸ್ ಗಂಡ ಆಲ್ಮೋಸ್ಟ್ ರಾತ್ರಿ ಸಮಯದಲ್ಲಿ ಇರಲ್ಲ ಅಂತೇಳಿ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ನೋಡಿ, ಆ ಒಂದು ಸಮಯದಲ್ಲಿ 100% ನಿಮಗೆ ಕರೆ ಕೂಡ ಮಾಡ್ತಾರಂತೆ, ಆವಾಗ ನೀವು ಆಲ್ಮೋಸ್ಟ್ ಹೋಗ್ಬೋದು. ಮತ್ತು ಇದು ಅವರ ಒಂದು ಹಾಲ್ ರೂಮ್ ಕೂಡ ಆಗಿರ್ತದೆ. ಇದರಲ್ಲಿ ಸೋಫಾ ಸೆಟ್ ಆಗಿರ್ಬೋದು ಮತ್ತು TV ಆಗಿರ್ಬೋದು ಮತ್ತು ಒಂದು ತುಂಬಾ ಚೆನ್ನಾಗಿರೋ ಒಂದು ಡಿಸೈನ್ಸ್ ಇರುವಂಥ ಒಂದು ವ್ಯಾಲ್ಯೂಯಬಲ್ ಐಟಮ್ಸ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ ಅಂತೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ನೋಡೋದಾದರೆ ಇದು ಅವರ ಒಂದು ಕಿಚನ್ ರೂಮ್ ಕೂಡ ಹೀಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಇದನ್ನು ಒಂದು ಅಮೇರಿಕನ್ ಸ್ಟೈಲಲ್ಲಿ ಕೂಡ ಈ ಒಂದು ಕಿಚನ್ ರೂಮ್ನ ಕೂಡ ಕಟ್ಟಿದ್ದೇವೆ ಅಂತೇಳಿ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲೇ ಆಲ್ಮೋಸ್ಟ್ ಕುಕ್ ಮಾಡೋದು ಮತ್ತು ಇಲ್ಲೇ ಒಂದು ಡೈನಿಂಗ್ ರೀತಿಯಾಗಿ ಮಾಡ್ಕೊಂಡಿದ್ದೇವೆ ಅಂತೇಳಿ ಮಾಹಿತಿ ಕೂಡ ತಿಳಿಸಿದ್ದಾರೆ. ಹಾಗೆಯೇ ಇದೇನು ನೋಡ್ತಿದ್ರಲ್ಲ, ಇದು ಅವರ ಒಂದು ವಾಶ್ರೂಮ್ ಕೂಡ ಆಗಿರ್ತದೆ. ಫ್ರೆಂಡ್ಸ್, ಇಲ್ಲಿ ಆಲ್ಮೋಸ್ಟ್ ಟಾಯ್ಲೆಟ್ ಈ ಕಡೆ ಆದರೆ ಇಲ್ಲೇ ಒಂದು ಬಾತಿಂಗ್ ಆಗಿರ್ಬೋದು ಆ ಥರ ಮಾಡಲಿಕ್ಕೆ ಅಂತೇಳಿ ಮೇಲ್ಗಡೆನ ಒಂದು ಶವರ್ ಆ ಥರ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಕೂಡ ಮಾಡಿಸಿಕೊಂಡಿದ್ದೇವೆ ಅಂತೇಳಿ ಮಾಹಿತಿ ಕೂಡ ತಿಳಿಸಿದ್ದಾರೆ.
ಇದಿಷ್ಟು ಫ್ರೆಂಡ್ಸ್ ಅವರ ಒಂದು ಪ್ರೊಫೈಲ್ನ ಒಂದು ಮಾಹಿತಿಯಾಗಿರುತ್ತೆ. ಪ್ರೊಫೈಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.